ವೀಕ್ಷಕರೇ, ಚಂದ್ರಯಾನ 3ರ ವಿಕ್ರಮ್ ಲ್ಯಾಡರ್ ಚಂದ್ರನ ಅಂಗಳದ ಮೇಲೆ ಇದೇ ಆಗಸ್ಟ್ 23ನೇ ತಾರೀಕಿನ ಸಂಜೆ ಸುಮಾರು 6 ಗಂಟೆ 4 ನಿಮಿಷಕ್ಕೆ ಸರಿಯಾಗಿ ಲ್ಯಾಂಡ್ ಆಗಲಿದೆ. ಇದು ಚಂದ್ರನ ಮೇಲೆ ಇಳಿದ ನಂತರ ಏನೇನು ಮಾಡಲಿದೆ ಎಂಬ ವಿಷಯದ ಕುರಿತು ಇರುವಂತ ಒಂದಷ್ಟು ಆಸಕ್ತಿಕರ ಹಾಗೂ ಹೆಚ್ಚಿನವರಿಗೆ ಗೊತ್ತಿಲ್ಲದ ಸಂಗತಿಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿತ ಹೋಗೋಣ. ಬನ್ನಿ ವೀಕ್ಷಕರೇ, ಹೇಗೆ ನಮ್ಮ ಭೂಮಿಯ ಮೇಲೆ ಉತ್ತರ ಹಾಗೂ ದಕ್ಷಿಣ ಧ್ರುವಗಳು ಇದೆಯೋ ಅದೇ ರೀತಿ ಚಂದ್ರನ ಮೇಲೂ ಕೂಡ ಉತ್ತರ ಹಾಗೂ ದಕ್ಷಿಣ ಪೋಲ್ಗಳಿವೆ. ನಮ್ಮ ವಿಕ್ರಮ್ ಲ್ಯಾಡರ್ ಈಗ ಚಂದ್ರನ ಈ ದಕ್ಷಿಣ ಧ್ರುವದ ಮೇಲೆ ಇಳಿತಾ ಇದೆ. ಈವರೆಗೂ ಚಂದ್ರನ ಮೇಲೆ ಹೋಗಬಂದಂತ ಅನೇಕ ದೇಶಗಳ ಉಪಗ್ರಹಗಳು ಅದರ ನಾರ್ತ್ ಪೋಲ್ನಲ್ಲಿ ಇಳಿದಿವೆ. ಆದರೆ ಈ ಯಾವೊಂದು ಕೂಡ ಈವರೆಗೂ ಚಂದ್ರನ ಸೌತ್ ಪೋಲ್ನಲ್ಲಿ ಇಳಿದಿಲ್ಲ. ಈಗ ನಮ್ಮ ವಿಕ್ರಮ್ ಅಲ್ಲಿ ಇಳಿದ್ರೆ ಚಂದ್ರನ ಸೌತ್ ಪೋಲ್ನಲ್ಲಿ ಇಳಿದಂತ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ದೇಶ ನಮ್ಮ ಭಾರತವೆಂಬ ಕೀರ್ತಿ ನಮಗೆ ಸಲ್ಲುತ್ತೆ. ಈಗ ಎಲ್ಲ ಬಿಟ್ಟು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಾಕೆ ನಮ್ಮ ವಿಕ್ರಮ್ ಲ್ಯಾಂಡ್ ಆಗಲಿದೆ ಎನ್ನುವುದಾದರೆ, ಚಂದ್ರನಲ್ಲಿರುವಂತ ಈ ಧ್ರುವ ಅಥವಾ ವಲಯಗಳ ಮೇಲೆ ಸೂರ್ಯನ ಕಿರಣಗಳು ಅತ್ಯಲ್ಪ ಪ್ರಮಾಣದಲ್ಲಿ ಬೀಳ್ತವೆ. ಭೂಮಿಯ ಮೇಲಿರುವಂತ ವಲಯಗಳು ಕೂಡ ಅಷ್ಟೇ. ಇದೇ ಕಾರಣಕ್ಕೆ ಈ ವಲಯಗಳು ವಿಶೇಷವಾಗಿ ಅತ್ಯಂತ ತಂಪಿನಿಂದ ಕೂಡಿರುತ್ತವೆ. ಇಲ್ಲಿ ಅತಿ ಹೆಚ್ಚು ಮಂಜು ಕೂಡ ಇರುತ್ತೆ ಹಾಗೂ ಈ ಧ್ರುವಗಳ ಉಷ್ಣತೆಯ ಮಟ್ಟ ಸದಾ ಮೈನಸ್ ಡಿಗ್ರಿ ಹಿಟ್ನಲ್ಲಿ ಇರುತ್ತೆ. ಭೂಮಿಯ ಮೇಲೆ ಇದೇ ಕಾರಣಕ್ಕೆ ಇವು ದೂರದಿಂದ ನೋಡಿದಾಗ ಅವುಗಳ ದಟ್ಟ ಮಂಜಿನ ಪರಿಣಾಮವಾಗಿ ಬಿಳಿ ವರ್ಣದಲ್ಲಿ ಗೋಚರಿಸುತ್ತವೆ. ಹಾಗೆಯೇ ಚಂದ್ರನ ಮೇಲೂ ಕೂಡ ಇವು ಮಂಜಿನಿಂದ ಆವರಿಸಲ್ಪಟ್ಟಿದ್ದು ಚಂದ್ರನ ಮಂಜನ್ನ ಪರೀಕ್ಷೆ ಮಾಡುವಂತ ಸಲುವಾಗಿ ವಿಕ್ರಮ್ ಅಲ್ಲಿ ಇಳಿತಿರೋದು. ಈವರೆಗೂ ಚಂದ್ರನ ಮಣ್ಣು ಹಾಗೂ ಕಲ್ಲನ್ನ ಮಾತ್ರನೇ ಚೆಕ್ ಮಾಡಲಾಗಿತ್ತೆ ವಿನಃ ಅದರ ಮಂಜಿನ ಕಣಗಳನ್ನ ಅಧ್ಯಯನ ಮಾಡಿಲ್ಲ. ಈ ಒಂದು ಮಹತ್ತರವಾದ ಕಾರ್ಯಕ್ಕೆ ಈಗ ಭಾರತದ ಇಸ್ರೋ ಚಾಲನೆಯನ್ನ ಕೊಟ್ಟಿದೆ. ಚಂದ್ರನ ಮೇಲೆ ಒಂದು ವಿಧದ ಕುಳಿಗಳು ಇರೋದು ಸಾಕಷ್ಟು ಸಂಖ್ಯೆಯಲ್ಲಿ ಕಂಡು ಬಂದಿದೆ. ಅವುಗಳನ್ನ ಕ್ರೇಟರ್ ಅಂತ ಕರೀತಾರೆ. ದೂರದಿಂದ ಇವು ಸಣ್ಣ ಗಾತ್ರದಲ್ಲಿ ಇರುವಂತೆ ಕಂಡುಬಂದರೂ ಕೂಡ ವಾಸ್ತವವಾಗಿ ಇವು ಅಗಾಧ ಸೈಜ್ನಲ್ಲಿ ಇರ್ತವೆ. ಇವು ಎಷ್ಟು ದೊಡ್ಡವು ಅಂದ್ರೆ ಗರಿಷ್ಠವು 50 ಕಿಲೋಮೀಟರ್ ಅಗಲ ಹಾಗೂ 5 ಕಿಲೋಮೀಟರ್ ಆಳ ಇರುತ್ತೆ. ಅಂದ್ರೆ ಈ ಒಂದು ಕ್ರೇಟರ್ಗಳು ನಮ್ಮ ಬೆಂಗಳೂರು ಹಾಗೂ ಚೆನ್ನೈ ನಗರಗಳಷ್ಟು ವಿಸ್ತಾರವಾಗಿರ್ತವೆ. ಇಲ್ಲೊಂದು ಅದೇ ಮಾದರಿಯ ಕ್ರೇಟರ್ನ ಚಿತ್ರ ಇದೆ. ಇದರ ಮೇಲೆ ನೀವು ಗಾಢವಾದಂತಹ ನೆರಳಿರೋದನ್ನು ಕೂಡ ನೋಡಬಹುದು. ಆ ನೆರಳು ಅಚಲವಾಗಿ ಅದೆಷ್ಟೋ ವರ್ಷಗಳಿಂದಲೂ ಕೂಡ ಹಾಗೇನೆ ಇದೆ. ಕಾರಣ, ಇಲ್ಲಿ ಸೂರ್ಯನ ಬೆಳಕೆ ತಲುಪಲ್ಲ. ಈಗ ಇದನ್ನ ನೀವು ಪರೀಕ್ಷೆ ಮಾಡಬೇಕು ಅಂದ್ರೆ ಒಂದು ಕಪ್ ಅಥವಾ ಬಟ್ಟಲನ್ನ ಟೇಬಲ್ ಒಂದರ ಮೇಲಿಟ್ಟು ಅದರ ಕಡೆ ಟಾರ್ಚ್ ಲೈಟ್ ಅನ್ನ ಬಿಟ್ರೆ ಅದರ ಒಂದು ಮೊಗ್ಲಲ್ಲಿ ನೆರಳು ಮೂಡುತ್ತೆ. ಈ ನೆರಳು ಆ ಲೈಟ್ ಆನ್ ಇರೋವರೆಗೂ ಹಾಗೇನೆ ಇರುತ್ತೆ. ಅದೇ ರೀತಿ ಚಂದ್ರನ ಮೇಲೂ ಕೂಡ ಬೆಳಕಿನ ಬದಲಾವಣೆ ಆಗದ ಕಾರಣ ಈ ಒಂದು ಕುಳಿಗಳಲ್ಲಿ ಇಂಥ ನೆರಳುಗಳು ಕೊನೆವರೆಗೂ ಹಾಗೇನೆ ಇವೆ. ಇವು ಅತ್ಯಂತ ಶೀತಭರಿತ ಹಾಗೂ ತಂಪಿನಿಂದ ಕೂಡಿದ್ದು ಇಲ್ಲಿ ಉಷ್ಣತೆ -230 ಡಿಗ್ರಿವರೆಗೂ ಇರುತ್ತೆ. ಇದೇ ಕಾರಣಕ್ಕೆ ಇಲ್ಲಿರುವಂತಹ ನೀರು ಮಂಜುಗೆಡ್ಡೆ ರೂಪದಲ್ಲಿ ಘನೀಭೂತವಾದ ಸ್ಥಿತಿಯಲ್ಲಿ ಇರುತ್ತೆ. ಚಂದ್ರನ ಮೇಲೂ ಕೂಡ ನೀರಿದೆ ಎಂಬುದನ್ನ 2011ರಲ್ಲಿಯೇ ನಾವು ಮೊದಲ ಸಲ ಜಗತ್ತಿಗೆ ನಿರೂಪಿಸಿದ್ವಿ. ಚಂದ್ರನ ಮೇಲಿರುವಂತಹ ನೀರನ್ನು ಕೂಡ ಚಂದ್ರಯಾನ 3ರಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಅದರ ದಕ್ಷಿಣ ಧ್ರುವದಲ್ಲಿ ನೀರಿಲ್ಲದೆ ಹೋದ್ರೇನಂತೆ, ಭೂಮಿಯಿಂದನೇ ನೀರನ್ನ ಅಲ್ಲಿಗೆ ಒಯ್ಯಬಹುದಲ್ಲ ಅಂತ ನೀವು ಕೇಳಬಹುದು. ಇರಬಹುದಾದ್ರೂ ಇದು ಅಷ್ಟು ಸುಲಭದ ಟಾಸ್ಕ್ ಅಲ್ಲ. ಇದಕ್ಕೆ ಹಣ ಹಾಗೂ ಶ್ರಮ ಬಹಳ ಖರ್ಚಾಗುತ್ತೆ. ಮೇಲಾಗಿ 3.5 ಲಕ್ಷ ಕಿಲೋಮೀಟರ್ ದೂರ ಇರುವಂತಹ ಚಂದ್ರನಿಗೆ ಅಷ್ಟು ಪ್ರಮಾಣದ ನೀರನ್ನ ಸಾಗಿಸೋದು ಅತ್ಯಂತ ಸವಾಲಿನ ಸಂಗತಿ. ಸ್ಪೇಸ್ನಲ್ಲಿ ನೀರನ್ನ ಸಸ್ಟೈನ್ ಮಾಡೋದು ಹಾಗೂ ಸ್ಟೋರ್ ಮಾಡಿ ಬಳಸೋದು ಬಹಳ ಕಷ್ಟದ ಕೆಲಸ. ಆದ್ರಿಂದನೇ ಸ್ಪೇಸ್ನಲ್ಲಿ ವಿಜ್ಞಾನಿಗಳು ನೀರನ್ನ ಅತ್ಯಂತ ಹೆಚ್ಚಿನ ಜಾಗರೂಕತೆಯಿಂದ ಬಳಸ್ತಾರೆ. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ವಿಕ್ರಮ್ ಯಶಸ್ವಿಯಾಗಿ ಇಳಿದ್ರೆ ಅಲ್ಲಿ ನಾವು ಕೂಡ ಭವಿಷ್ಯದಲ್ಲಿ ವಾಸವನ್ನ ಮಾಡಬಹುದು. ಈಗ ಸ್ಪೇಸ್ನಲ್ಲಿ ಹೇಗೆ ತಜ್ಞರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನು ರಚಿಸಿದ್ದಾರೋ ಅದೇ ಮಾದರಿಯಲ್ಲಿ ಮುಂದೆ ಚಂದ್ರನ ಮೇಲೂ ಕೂಡ ಮೂನ್ ಸ್ಪೇಸ್ ಸ್ಟೇಷನ್ ನಿರ್ಮಿಸೋದಿಕ್ಕೆ ಸಾಧ್ಯವಾಗಬಹುದು. ಈಗ ಆಗಸದಲ್ಲಿ ಇರುವಂತಹ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೇಗೆ ತಜ್ಞರು ಆಗಾಗ ಹೋಗ್ಬರ್ತಿದ್ದಾರೋ ಅದೇ ವಿಧದಲ್ಲೂ ಮುಂದೆ ಚಂದ್ರನ ಮೇಲಿರುವಂತಹ ಮೂನ್ ಸ್ಟೇಷನ್ಗೂ ಕೂಡ ಹೋಗ್ಬರೋದು ಸುಲಭ ಆಗಬಹುದು. ರಾಕೆಟ್ಗಳಲ್ಲಿ ಬಳಸುವಂತಹ ಹೈಡ್ರೋಜನ್ ಇಂಧನದಂತೆ ಚಂದ್ರನ ಮೇಲಿರುವಂತಹ ನೀರಿನಿಂದಲೂ ಕೂಡ ಮುಂದೆ ಹೈಡ್ರೋಜನ್ ಉತ್ಪಾದನೆಯನ್ನ ಮಾಡ್ತಾರೆ. ಇದೇ ಹೈಡ್ರೋಜನ್ ಅನ್ನ ರಾಕೆಟ್ಗಳಿಗೆ ಇಂಧನದಂತೆ ಬಳಸಿ ಅಲ್ಲಿಂದ ಭೂಮಿಗೂ ಕೂಡ ಕಳಿಸುವಂತ ಏರ್ಪಾಡನ್ನ ಮಾಡಬಹುದು. ಇದೇ ಒಂದು ಉದ್ದೇಶದಿಂದ ರಷ್ಯಾ ಕೂಡ ತನ್ನ ಲೂನಾ 25 ಎಂಬ ಉಪಗ್ರಹವನ್ನ ಚಂದ್ರನ ಸೌತ್ ಪೋಲ್ಗೆ ಉಡಾಯಿಸಿತ್ತು. ಆದರೆ ಅದು ಅಲ್ಲಿಗೆ ರೀಚ್ ಆಗುವ ಮುನ್ನನೆ ಕಾರಣಾಂತರಗಳಿಂದ ವಿಫಲವಾಯಿತು. ರಷ್ಯಾ 1976ರಿಂದ ಚಂದ್ರನ ಕಡೆ ಯಾವುದೇ ಗ್ರಹವನ್ನು ಕೂಡ ರವಾನಿಸಿಲ್ಲ. ಈ 47 ವರ್ಷಗಳ ಬಳಿಕ ಅದು ಉಡಾವಣೆ ಮಾಡಿದಂತ ಲೂನಾ 25 ಅನಿರೀಕ್ಷಿತ ಸೋಲನ್ನ ಕಂಡಿದೆ. ರಷ್ಯಾದ ಈ ಒಂದು ಯಂತ್ರ ಭೂಮಿಯಿಂದ ಚಂದ್ರನಲ್ಲಿಗೆ ಹೋಗೋದಕ್ಕೆ ಜಸ್ಟ್ 12 ದಿನಗಳು ಪಡೆದಿತ್ತು. ಆದರೆ ಇಸ್ರೋದ ಈ ವಿಕ್ರಮ್ ಇದೇ ಕೆಲಸಕ್ಕೆ ತೆಗೆದುಕೊಂಡಿದ್ದು ಬರೋಬ್ಬರಿ 40 ದಿನಗಳ ಅಂತರ. ಈ ಒಂದು ವ್ಯತ್ಯಾಸಕ್ಕೆ ಮುಖ್ಯ ಕಾರಣ ಏನಂದ್ರೆ, ಇಸ್ರೋ ರವಾನೆ ಮಾಡಿದಂತಹ ವಿಕ್ರಮ್ ರೋವರ್ನ ತೂಕ ಹೆಚ್ಚು, ರಷ್ಯಾದ ಉಪಗ್ರಹದ ತೂಕ ಇದಕ್ಕೆ ಹೋಲಿಸಿದರೆ ಬಹು ಕಡಿಮೆ. ಹೀಗಾಗಿ ಇಲ್ಲಿ ವೇಗದಲ್ಲಿ ಹಾಗೂ ಅವೆರಡೂ ಕೂಡ ಸುತ್ತುವ ಗತಿಯಲ್ಲಿ ಸಾಕಷ್ಟು ಭಿನ್ನತೆ ಇತ್ತು. ಇಂಡಿಯನ್ ಲ್ಯಾಡರ್ನ ಒಟ್ಟು ತೂಕನೇ ಸುಮಾರು 4 ಟನ್, ಅಂದ್ರೆ 4000 ಕೆಜಿ. ಆದರೆ ರಷ್ಯನ್ ಲ್ಯಾಡರ್ನ ತೂಕ ಜಸ್ಟ್ 1750 ಕೆಜಿ. ರಷ್ಯಾದ ಲ್ಯಾಡರ್ನ ತೂಕ ಕಡಿಮೆ ಇದ್ದು ಇದು ಚಂದ್ರನಲ್ಲಿಗೆ ಹೋಗೋದಕ್ಕೆ ಬೇಕಿದ್ದಂತ ಇಂಧನದ ಪ್ರಮಾಣ ಕೂಡ ಕಡಿಮೆ. ಹಾಗಾಗಿ ಇದು ನೇರ ಗೆರೆಯಲ್ಲಿಯೇ ಚಂದ್ರನ ಕಡೆಗೆ ಚಲಿಸಿತ್ತು.
ಆದರೆ ನಮ್ಮ ವಿಕ್ರಮ್ನ ತೂಕ ಹೆಚ್ಚಿದ್ದರ ಪರಿಣಾಮ ಇದಕ್ಕೆ ಇಂಧನವೂ ಕೂಡ ಹೆಚ್ಚು ಪೂರೈಕೆ ಆಗಬೇಕಿದ್ದರಿಂದ ಇದು ಗುರುತ್ವವನ್ನು ಅನುಸರಿಸ್ತಾ ಸುತ್ತುತ್ತ ಚಂದ್ರನ ಕಡೆಗೆ ಹೋಗೋದಕ್ಕೆ ಇಷ್ಟು ಸಮಯ ಹಿಡಿತು. ವೀಕ್ಷಕರೇ, ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಹಾಗೂ ಯಶಸ್ವಿ ಆದಂತಹ ವ್ಯಕ್ತಿಗೂ ಇರುವಂತಹ ವ್ಯತ್ಯಾಸ ಏನು ಅಂದ್ರೆ, ಯಶಸ್ವಿ ಆದಂತಹ ವ್ಯಕ್ತಿ ತಾನು ಗಳಿಸಿದಂತಹ ಹಣವನ್ನ ಬೇರೆದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬಯಸ್ತಾನೆ, ಅದೇ ಒಬ್ಬ ನಾರ್ಮಲ್ ವ್ಯಕ್ತಿ ಆ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಬಯಸ್ತಾನೆ. ಈಗ ನಾವು ಮಾಡಿದಂತ ಇನ್ವೆಸ್ಟ್ ಇದೆಯಲ್ಲ, ಇದು ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ನೀವೇನಾದ್ರೂ ಕೊರೋನಾ ಟೈಮಲ್ಲಿ 100,000 SBI ಗೆ ಇನ್ವೆಸ್ಟ್ ಮಾಡಿದ್ರೆ ಅದು ಇವತ್ತು 3,00,000 ಆಗ್ತಾ ಇತ್ತು. ಅದೇ ನೀವು ಟಾಟಾ ಮೋಟರ್ಸ್ ನಲ್ಲಿ 100,000 ಇನ್ವೆಸ್ಟ್ ಮಾಡಿದ್ರೆ ಈಗ ಅದು 6,00,000 ಆಗ್ತಾ ಇತ್ತು. ನೀವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಿಮಗೆ 1,000 ರೂಪಾಯಿ ಬೇಕಾಗಿಲ್ಲ, 10 ರೂಪಾಯಿಂದ ಕೂಡ ನೀವು ಇನ್ವೆಸ್ಟ್ ಅನ್ನ ಮಾಡಬಹುದು. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ನಿಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಉಚಿತವಾಗಿ ಏಂಜಲ್ ಬ್ರೋಕಿಂಗ್ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇದಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಇನ್ನು ಶೇರ್ ಮಾರ್ಕೆಟ್ ಗಳ ಟಿಪ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಇಲ್ಲಿ ನೀವು ತಿಳಿಯಬೇಕಾದಂತಹ ಇನ್ನೊಂದು ಮುಖ್ಯ ವಿಷಯ ಏನು ಅಂದ್ರೆ, ರಷ್ಯಾದ ಲೂನಾ 25ಕ್ಕೆ ಖರ್ಚಾದಂತಹ ಹಣ ಸುಮಾರು 1,600 ಕೋಟಿ ರೂಪಾಯಿಗಳು. ಅದೇ ನಮ್ಮ ಚಂದ್ರಯಾನ 3ಕ್ಕೆ ಖರ್ಚಾದ ಹಣ 615 ಕೋಟಿ. ಇಷ್ಟು ಕಡಿಮೆ ಬಜೆಟ್ ನಲ್ಲಿಯೇ ನಾವು ಅಷ್ಟು ಭಾರಿ ತೂಕದ ಯಂತ್ರವನ್ನ ಚಂದ್ರನ ಕಡೆಗೆ ರವಾನೆ ಮಾಡಿದ್ದೇವೆ. ಈ ಬಗ್ಗೆ ರಷ್ಯಾ ಹಾಗೂ ಅಮೆರಿಕದ ನಾಸಾ ಸೇರಿದಂತೆ ಮುಂತಾದ ಸ್ಪೇಸ್ ಏಜೆನ್ಸಿಗಳು ಕೂಡ ಇಸ್ರೋದ ಈ ಒಂದು ಪ್ರಯತ್ನದ ಬಗ್ಗೆ ಸೋಜಿಗವನ್ನ ಪಡ್ತಿವೆ. ರಷ್ಯಾದ ಬಳಿ ಅತ್ಯಂತ ಬೃಹತ್ ಗಾತ್ರದ ರಾಕೆಟ್ ಗಳಿವೆ. ಈ ಅತ್ಯಾಧುನಿಕ ಹಾಗೂ ಪವರ್ಫುಲ್ ಯಂತ್ರಗಳು ಬಹು ಬೇಗನೆ ವಾಯು ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಂದ್ರನ ಅಂಗಳ ತಲುಪುವಲ್ಲಿ ಸಮರ್ಥವಾಗಿವೆ. ವೀಕ್ಷಕರೇ, ರಷ್ಯಾ 1920ರಿಂದಲೂ ಕೂಡ ಸ್ಪೇಸ್ ರಿಸರ್ಚ್ ಗಳಲ್ಲಿ ತೊಡಗಿದಂತಹ ದೇಶ. ರಷ್ಯನ್ ಸರ್ಕಾರವು ಕೂಡ ಅದರ ಸ್ಪೇಸ್ ಪ್ರಾಜೆಕ್ಟ್ ಗಳಿಗೆ ಸಾಕಷ್ಟು ಹಣವನ್ನ ಸುರಿತಿದೆ. ಆದರೆ ಭಾರತ ಈ ಒಂದು ದಿಸೆಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದು 1980ರ ಈಚೆಯಿಂದ. ಅಂದ್ರೆ ಇಲ್ಲಿ ರಷ್ಯಾಗೂ ಭಾರತಕ್ಕೂ ಈ ಒಂದು ವಿಷಯವಾಗಿ 60 ವರ್ಷಗಳ ಸುದೀರ್ಘ ಅಂತರ ಇದೆ. ಇದೇ ಕಾರಣಕ್ಕೆ ಇಂಥ ವಿಷಯಗಳನ್ನು ಬೌದ್ಧಿಕವಾಗಿ ಹಾಗೂ ಪ್ರಾಯೋಗಿಕವಾಗಿ ರಷ್ಯಾ ನಮಗಿಂತ ಸಾಕಷ್ಟು ಮುಂದಿದೆ. ಅದರ ಬಳಿ 100 ಟನ್ಗೂ ಹೆಚ್ಚು ಭಾರ ಹೊರಬಲ್ಲ ರಾಕೆಟ್ ಗಳಿವೆ. ಆದರೆ ಭಾರತದ ಬಳಿ ಹೆಚ್ಚಂದ್ರೆ 10 ಟನ್ ಭಾರ ಹೊರುವಂತಹ ಯಂತ್ರಗಳು ಮಾತ್ರ ಇವೆ. ಹಾಗ ನೋಡಿದ್ರೆ 2008-09ರಿಂದ ಈಚೆಗೆ ಭಾರತ ಇಂಥ ಪ್ರಯತ್ನಗಳಲ್ಲಿ ಹೆಚ್ಚು ಆಸ್ತಿಯನ್ನ ತೋರಿ ಮುನ್ನಡೀತಾ ಇದೆ. ಒಂದು ವೇಳೆ ಭಾರತೀಯ ಸರ್ಕಾರ ಇಸ್ರೋದ ಈ ಪ್ರಯತ್ನಗಳಿಗೆ ಧಾರಾಳವಾಗಿ ಹಣವನ್ನು ಖರ್ಚು ಮಾಡಿದ್ರೆ ಇಸ್ರೋ ಕೂಡ ಯಾರಿಗೂ ಕಡಿಮೆ ಇಲ್ಲದಂತ ಪ್ರಾಜೆಕ್ಟ್ಗಳಿಂದ ಮುನ್ನಡೆಗೆ ಬರೋದಕ್ಕೆ ಸಾಧ್ಯ. ಅದು ಸರ್ಕಾರದ ಸಹಾಯವನ್ನ ಬಳಸಿ ತಾನು ಕೂಡ ದೊಡ್ಡ ದೊಡ್ಡ ರಾಕೆಟ್ ಗಳನ್ನ ತಯಾರಿಸೋದಿಕ್ಕೆ ಸದಾ ಸಿದ್ಧ ಇದೆ. ಹಾಗ ನೋಡಿದ್ರೆ ಈಗ ಇಸ್ರೋ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಯಾವ ದೇಶವೂ ಕೂಡ ತಯಾರು ಮಾಡಲಾಗದಂತಹ ರಾಕೆಟ್ ಮತ್ತು ಮುಂತಾದ ಸಮರ್ಥ ಯಂತ್ರಗಳನ್ನ ತಾನು ತಯಾರು ಮಾಡಿದೆ. ಈ ಹಿಂದೆ 1976ರಲ್ಲಿ ರಷ್ಯಾ ಚಂದ್ರನಲ್ಲಿಗೆ ಉಪಗ್ರಹವನ್ನು ಕಳಿಸಿದಾಗ ಅದರ ನಂತರ ಚಂದ್ರನ ಕಡೆಗೆ ಚೀನಾ ಮಾತ್ರ ಯಶಸ್ವಿ ಉಡಾವಣೆಯನ್ನ ನಡೆಸಿತ್ತು. ಅದು ಕೂಡ 2013-14ರ ಸಮಯದಲ್ಲಿ. ಇದ್ಬಿಟ್ರೆ ಈ ಮಧ್ಯ ಇತರೆ ಯಾವ ದೇಶ ಕೂಡ ಚಂದ್ರನ ಮೇಲೆ ಲ್ಯಾಂಡ್ ಆಗಿಲ್ಲ. ಇದೀಗ ಭಾರತ ಅಲ್ಲಿ ಲ್ಯಾಂಡ್ ಆಗೋದಕ್ಕೆ ಹೊರಟಿದೆ. ಈಗಾಗಲೇ ರಷ್ಯಾದ ಲ್ಯಾಂಡರ್ ಪತನ ಆಗಿರೋದ್ರಿಂದ ಈಗ ಜಗತ್ತಿನ ದೃಷ್ಟಿ ಹಾಗೂ ಗಮನ ನಮ್ಮ ವಿಕ್ರಮ್ನ ಮೇಲಿದೆ. ನಮ್ಮ ವಿಕ್ರಮ್ ಈಗಾಗಲೇ ಚಂದ್ರನ ಸನಿಹ ಇದ್ದು ತಾನು ಇಳಿಯಲು ಸೂಕ್ತ ಸ್ಥಳದ ಹುಡುಕಾಟವನ್ನ ನಡೆಸಿದೆ. ಇದು ಅಲ್ಲಿ ಇಳಿದ್ರೆ ಚಂದ್ರನ ಸೌತ್ ಪೋಲ್ನಲ್ಲಿ ಇಳಿದು ತಿರುಗುವಂತಹ ಅತ್ಯಾಧುನಿಕ ಹಾಗೂ ಜಗತ್ತಿಗೆ ಪರಿಚಯವೇ ಇರದಂತಹ ಈ ಕುರಿತು ಜ್ಞಾನ ಹಾಗೂ ಅನುಭವವನ್ನ ಇಸ್ರೋ ಈ ಜಗತ್ತಿಗೆ ತಾನು ನಿರೂಪಿಸಿಕೊಟ್ಟ ಹಾಗೇನೆ. ಆಗ ಜಗತ್ತಿನ ಇತರೆ ಏಜೆನ್ಸಿಗಳು ಈ ಒಂದು ಹೊಸ ಟೆಕ್ನಾಲಜಿಯ ರಹಸ್ಯವನ್ನ ನಮ್ಮಿಂದ ತಿಳಿಯುವ ಸಲುವಾಗಿ ನಮ್ಮ ಬಳಿಗೆ ಒಂದೊಂದೇ ಓಡ್ ಬರ್ತವೆ. ಈ ಸೌತ್ ಪೋಲ್ನಲ್ಲಿ ಈವರೆಗೂ ಅಮೆರಿಕ ಕೂಡ ಇದುವರೆಗೂ ಲ್ಯಾಂಡ್ ಆಗಿಲ್ಲ. ಈ ಹಿಂದೆ ಇಸ್ರೋಯಿಲ್, ಜಪಾನ್ ಮುಂತಾದ ದೇಶಗಳು ಕೂಡ ತಮ್ಮ ಚಂದ್ರಯಾನಗಳಲ್ಲಿ ವೈಫಲ್ಯವನ್ನ ಕಂಡಿವೆ. ಹೀಗಾಗಿ ಭಾರತ ಈಗ ಚಂದ್ರನಲ್ಲಿ ಹೋಗಿ ಯಶಸ್ವಿಯಾಗಿ ತಲುಪಿದ್ರೆ ಅದು ಹೊಸ ವರ್ಲ್ಡ್ ರೆಕಾರ್ಡ್ ಆಗಿ ಈ ಜಗತ್ತನ್ನೇ ನಿಬ್ಬೆರಗಾಗಿಸುತ್ತೆ. ವೀಕ್ಷಕರು, ಇದೇನು ಸಾಮಾನ್ಯ ಸಾಧನೆ ಖಂಡಿತ ಅಲ್ಲ. ಇದು ವಿಶ್ವದ ಸ್ಪೇಸ್ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯ ಘಟ್ಟ. ಈಗ ನಾಳೆ ಸಂಜೆ ಸರಿಯಾಗಿ 6:04ಕ್ಕೆ ವಿಕ್ರಮ್ ಲ್ಯಾಡರ್ ಚಂದ್ರನ ಸೌತ್ ಪೋಲ್ನಲ್ಲಿ ಇಳಿಯಲಿದೆ. ಇದು ಸದ್ಯಕ್ಕೆ ನಿಗದಿಯಾಗಿರುವ ಸಮಯ. ಆದರೆ ವಿಕ್ರಮ್ ಈ ಒಂದು ಸಮಯಕ್ಕೂ ಬಹಳ ಮೊದಲೇ ಇಳಿಯುವಂತಹ ಸಂಭವ ಇದೆ. ಭೂಮಿಯಲ್ಲಿ 12 ಗಂಟೆಗಳ ಹಗಲು ಇರುಳು ಇದ್ದಂತೆ ಚಂದ್ರನ ಮೇಲೆ 14 ದಿನ ಹಗಲು ಹಾಗೂ ಉಳಿದ 14 ದಿನ ಕತ್ತಲಿರುತ್ತೆ. ಹೀಗಾಗಿ ನಮ್ಮ ರೋವರ್ ಅಲ್ಲಿ ಹಗಲಿನ 14 ದಿನಗಳಲ್ಲಿಯೇ ತನ್ನ ಮೊದಲ ಹಂತದ ಕಾರ್ಯಗಳನ್ನ ನಡೆಸಬೇಕಿರುತ್ತೆ. ಈ ಒಂದು ಹಗಲಿನ ಅವಧಿ ಮುಗಿದ ಬಳಿಕ ರಾತ್ರಿಯ 14 ದಿನ ಈ ಒಂದು ಯಂತ್ರ ಕೆಲಸವನ್ನ ಮಾಡೋದಿಲ್ಲ. ಹೀಗಾಗಿ ಅದು ತಾನು ಮಾಡಬೇಕಿರುವಂತ ಎಲ್ಲಾ ಟಾಸ್ಕ್ ಗಳನ್ನು ತನಗಿರುವ ಈ ಒಂದು ಸಮಯದ ಒಳಗೇನೆ ಮಾಡಿ ಮುಗಿಸಬೇಕು. ಇಸ್ರೋದ ಮುಂದಿನ ಉದ್ದೇಶ ಏನಂದ್ರೆ, ಇದೇ ವಿಧದಲ್ಲಿ ಮನುಷ್ಯರನ್ನು ಕೂಡ ಚಂದ್ರನ ಮೇಲೆ ರವಾನಿಸೋದು. ಈ ಒಂದು ಪ್ರಾಜೆಕ್ಟ್ ನ ಹೆಸರೇ ಗಗನಯಾನ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, 3 ಜನರನ್ನ ಮೊದಲು 400 ಕಿಲೋಮೀಟರ್ ಮೇಲಕ್ಕೆ ಒಯ್ದು ಅಲ್ಲಿ ಅವರನ್ನ 3 ದಿನಗಳ ಕಾಲ ಇರಿಸ್ತಾರೆ. ನಂತರ ಇವರನ್ನ ಕೆಳಗಿಳಿಸ್ತಾರೆ. ಈಗಾಗಲೇ ಈ ಒಂದು ಪ್ರಾಜೆಕ್ಟ್ ತನ್ನ ಟೆಸ್ಟಿಂಗ್ ಸ್ಟೇಜ್ ನಲ್ಲಿ ಇದೆ. 2025ರಲ್ಲಿ ಈ ಒಂದು ಮಿಷನ್ ಲಾಂಚ್ ಆಗಲಿದೆ. ಇದಲ್ಲದೆ ಭವಿಷ್ಯದಲ್ಲೂ ಕೂಡ ಇಂಥ ಎಷ್ಟೋ ಅಭಿವೃದ್ಧಿದಾಯಕ ಪ್ರಾಜೆಕ್ಟ್ಗಳನ್ನ ಇಸ್ರೋ ನಡೆಸಲಿದೆ. ಇದು ನಮ್ಮ ದೇಶದ ಆರ್ಥಿಕತೆ ಹಾಗೂ ಬೆಳವಣಿಗೆಗೆ ಕೂಡ ಹೊಸ ಆಯಾಮವನ್ನ ಕಲ್ಪಿಸಲಿದೆ. ವೀಕ್ಷಕರೇ, ಇಸ್ರೋದ ಈ ಎಲ್ಲ ಯೋಜನೆಗಳು ಕೂಡ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.